ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ರೆ, ನನ್ನ ಹೆಸರು ಚೈತ್ರ. ನಾನು ಸಿಯಾಟಲಿಂದ ಕನ್ನಡ ವೀಡಿಯೋಸ್ನ ಮಾಡ್ತೀನಿ. ಸೊ ಬನ್ನಿ, ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವಿಲ್ಲಿ ಲೈಬ್ರರಿಗೆ ಹೋಗ್ತಿದ್ದೀವಿ. ನನ್ನ ಮಗ 2 ಬುಕ್ಸ್ ತೊಗೊಂಡಿದ್ದ ಲೈಬ್ರರಿಲಿ, ಅದನ್ನು ರಿಟರ್ನ್ ಮಾಡಿ ತಿರ್ಗಾ ಮತ್ತೆ ಹೊಸ ಬುಕ್ನ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಹಾಗಿದ್ರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಡೈನೋಸರ್ ಬಗ್ಗೆ, ಸೊ ಜುರಾಸಿಕ್ ಸ್ಮಾರ್ಟ್ಸ್ ಅಂತ. ಸೊ ಈ ಬುಕ್ 2 ಬುಕ್ಸ್ ತೊಗೊಂಡಿದ್ವಿ. ಈಗ ಇದನ್ನ ರಿಟರ್ನ್ ಮಾಡಿ ನಾವು ಬೇರೆ ಬುಕ್ನ ತಗೋಬೇಕು. ಹಾಗೇನೆ ಹೋಗೋಣ ಅಲ್ಲಿ. ಲೈಬ್ರರಿ ಯಾವ ತರ ಇದೆ ಮತ್ತೆ ಹೇಗೆ ನಾವು ಬುಕ್ಸ್ನ ರಿಟರ್ನ್ ಮಾಡ್ತೀವಿ ಎಲ್ಲ ನಿಮ್ಗೆ ನಾನು ತೋರಿಸ್ತೀನಿ. ಹಾಗೇನೆ ಇವತ್ತು ಸ್ವಲ್ಪ ವೆದರ್ ಕೋಲ್ಡ್ ಆಗಿದೆ, ಹೊರಗಡೆ ತುಂಬಾ ಚಳಿ ಇದೆ. ಸೊ ಬನ್ನಿ ಹೋಗೋಣ, ಹೊರಗಡೆ ಹೇಗಿದೆ ಅಂತ ಕೂಡ ತೋರಿಸ್ತೀನಿ. ನಾವಿಲ್ಲಿ ಲೈಬ್ರರಿ ಹತ್ರ ಕೂಡ ಬಂದ್ವಿ. ಸೊ ಲೆಫ್ಟಲ್ಲಿರೋದನ್ನು ಲೈಬ್ರರಿ, ಅದ್ರ ಒಳಗಡೆ ಹೋಗ್ತಾ ಇದ್ದೀವಿ. ಈಗ ಇಲ್ಲಿ ನಾವು ಏನು ಬುಕ್ಸ್ ತೊಗೊಂಡಿರ್ತೀವಿ ಅಲ್ಲಿ ಒಂದು ಮಿಷಿನ್ ಇರುತ್ತೆ. ಜಸ್ಟ್ ಅದಕ್ಕೆ ನಾವು ಸ್ಕ್ಯಾನ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ಬುಕ್ನ ತೊಗೊಳತ್ತೆ. ಇಂಡಿಯಾದಲ್ಲಿ ಇರೋ ಥರನೇ ಇಲ್ಲೂ ಕೂಡ ಲೈಬ್ರರಿಗೆ ಒಂದು ಕಾರ್ಡ್ ಅಂತ ಇರುತ್ತೆ. ಆ ಕಾರ್ಡ್ ಮೂಲಕ ನಾವು ಬುಕ್ಸ್ಗಳನ್ನ ಕೂಡ ತಗೋಬಹುದು. ಈಗ ನನ್ನ ಮಗನಿಗೆ ವಿಂಟರ್ ಬ್ರೇಕ್ ಕೂಡ ನಡೀತಾ ಇದೆ, ಅಂದರೆ ಒಂದು ವಾರ ರಜೆ ಕೊಟ್ಟಿದ್ದಾರೆ, ಮಿಡ್ ವಿಂಟರ್ ಬ್ರೇಕ್ ಅಂತ. ಹಾಗಾಗಿ ಅವ್ರಿಗೂ ಮನೇಲಿದ್ದು ತುಂಬ ಬೋರ್ ಆಗುತ್ತೆ. ಸೊ ಲೈಬ್ರರಿಗೆ ಕರ್ಕೊಂಬಂದರೆ ಅಲ್ಲಿ ತುಂಬ ಥರ ವೆರೈಟಿ ಆಫ್ ಬುಕ್ಸ್ ಇರುತ್ತೆ, ಮಕ್ಕಳಿಗೆ ತುಂಬ ಚೆನ್ನಾಗಿ ಟೈಮ್ ಪಾಸ್ ಮಾಡ್ಬೋದು ಮಕ್ಕಳು. ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕೆಲವಷ್ಟು ಸಿಸ್ಟಮ್ಸ್ಗಳನ್ನ ಇಟ್ಟಿದ್ದಾರೆ. ಅಲ್ಲಿ ಮಕ್ಕಳಿಗೆ ಕೂರಿಸಿದ್ರೆ ಅಲ್ಲಿ ಸುಮಾರು ಗೇಮ್ಸ್ ಇರುತ್ತೆ, ಅದರಲ್ಲಿ ಮಕ್ಕಳು ಕೂತ್ಕೊಂಡು ಆಡ್ಬೋದು. ನಾವು ಕೂಡ ಯಾವುದಾದ್ರು ಬುಕ್ ತೊಗೊಂಡು ಕೂಡ ಓದ್ಬೋದು. ಈಗ ನಾನು ಇಲ್ಲಿ ಕೆಲವು ಬುಕ್ಸ್ನ ನೋಡ್ತಿದ್ದೀನಿ. ನನ್ನ ಮಗನಿಗೆ ಯಾವುದಾದ್ರು ಸಿಂಪಲ್ ಆಗಿ ಅವನಿಗೆ ಓದೋಕ್ಕೆ ಆಗೋ ಥರದ್ದು ಒಂದು ಬುಕ್ ತೊಗೊಳ್ಳೋಣ ಅಂತ ಇದನ್ನು ತೊಗೊಂಡೆ. ಇಲ್ಲಿ ನೋಡ್ತಾ ಇರ್ಬೋದು ಮಕ್ಕಳು ಕೂತ್ಕೊಂಡು ಆಟ ಆಡ್ಕೋತಾ ಇದ್ದಾರೆ, ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊತಾರೆ. ಕಲರಿಂಗು ಎಲ್ಲ ಕೂಡ ಇರುತ್ತೆ, ಗೇಮ್ಸ್ ಇರುತ್ತೆ. ನಾವು ಕೂಡ ಲೈಬ್ರರಿಲಿ ನಮಗೆ ಬೇಕಾದರೆ ಯಾವುದಾದ್ರು ಬುಕ್ಸ್ ತೊಗೊಂಡು ಓದ್ಬೋದು. ಸೊ ಈ ಥರ ಮಕ್ಳಿಗೂ ಕೂಡ ಒಂದು ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಅದೆಲ್ಲ ಆದಮೇಲೆ ಇಲ್ಲಿ ಹೊರಗಡೆ ದೊಡ್ಡ ಚೆಸ್ ಬೋರ್ಡ್ ಇದೆ, ಹಾಗೆಯೇ ಮರದಲ್ಲಿ ಮಾಡಿರುವಂತಹ ಒಂದು ಚೆಸ್ ಪೀಸಸ್ಗಳೆಲ್ಲ ಕೂಡ ಇದೆ. ಸೊ ನನ್ನ ಮಗ ಅಲ್ಲಿ ಆಡ್ತೀನಿ ಅಂದ. ಇದು ಆಲ್ಮೋಸ್ಟ್ ಇಲ್ಲಿ ಯಾರಾದರೂ ಕೂಡ ಚೆಸ್ ಆಡ್ತಾನೆ ಇರ್ತಾರೆ, ಬಟ್ ಇವತ್ತು ಫ್ರೀ ಇತ್ತು ಹಾಗಾಗಿ ಆಡ್ತೀನಿ ಅಂತ ಅಂದ. ಸೊ ಗೇಮ್ ಸ್ಟಾರ್ಟ್ ಮಾಡಿದ್ರು. ಅವನು ಕೂಡ ಈಗ ಚೆನ್ನಾಗಿ ಚೆಸ್ ಕಲಿತಿರೋದ್ರಿಂದ ಚೆನ್ನಾಗಿ ಆಟ ಆಡ್ತಾನೆ. ಚೆಸ್ ಗೇಮ್ ಹಾಗೆ ಅಲ್ವಾ, ತುಂಬನೇ ಬ್ರೈನ್ ಎಲ್ಲ ಉಪಯೋಗಿಸಿ ಆಡೋವಂಥದ್ದು. ನಾನು ಹಾಗಾಗಿ ಸುಮ್ಮನೆ ಕೂತ್ಕೊಂಡು ಅವರು ಆಟ ಆಡೋದನ್ನು ನೋಡ್ತಾ ಇದ್ದೆ. ಸೊ ಇಲ್ಲೇ ಆಡ್ತಾ ಇದ್ದಾರೆ.
ಆಟ ಆಡಿಬಿಟ್ಟು ಅವನೇ ಗೆದ್ದ, ಸೊ ಖುಷಿ ಪಡ್ತಾ ಇದ್ದಾನೆ, ನಾನು ವಿನ್ ಆದೆ ಅಂತ. ಅದನ್ನೆಲ್ಲ ಮುಗಿಸ್ಕೊಂಡು ಈಗ ಹೊರಗಡೆ ಬಂದ್ವಿ. ಹೊರಗಡೆ ಆ್ಯಕ್ಚುಲಿ ತುಂಬಾ ಚಳಿ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಮತ್ತು ಸಣ್ಣದಾಗಿ ಮಳೆ ಕೂಡ ಹನಿತಾ ಇತ್ತು. ಅಲ್ಲಿಂದ ಸ್ವಲ್ಪ ದೂರದಲ್ಲೇ ನಮಗೆ ಮಯೂರಿ ಇಂಟರ್ನ್ಯಾಷನಲ್ ಅಂತ ಒಂದು ಶಾಪ್ ಇದೆ. ಅಲ್ಲಿ ಸಮೋಸ ತುಂಬಾ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ. ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಸಮೋಸ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಇದು ಆ್ಯಕ್ಚುಲಿ ಸೂಪರ್ ಮಾರ್ಕೆಟೇ ಮಯೂರಿ ಇಂಟರ್ನ್ಯಾಷನಲ್ ಅಂತ. ಇಲ್ಲಿ ತುಂಬ ಕಡೆ ಇದರ ಶಾಪ್ಸ್ಗಳಿದ್ದಾವೆ. ಅದರ ಒಳಗಡೆ ಒಂದು ಚಾಟ್ ಸೆಂಟರ್ ಥರ ಕೂಡ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಮೆನುನಲ್ಲಿ ತುಂಬಾ ಬೇಲ್ಪುರಿ ಇರ್ಬೋದು, ಸಮೋಸ ಅಥವಾ ಸಮೋಸ ಚಾಟ್ ಎಲ್ಲ ಕೂಡ ಇತ್ತು. ನಾವು ಒಂದು ಸಮೋಸ ಮತ್ತು ಒಂದು ಸಮೋಸ ಚಾಟ್ ಕೂಡ ತಗೊಂಡ್ವಿ. ಟೇಸ್ಟ್ ಎರಡೂ ಕೂಡ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ. ಹಾಗೆಯೇ ಇಲ್ಲಿ ಕೇಟ್ರಿಂಗ್ ಸರ್ವಿಸಸ್ ಕೂಡ ಇದೆ. ಸೊ ಮನೇಲಿ ಏನಾದರೂ ಫಂಕ್ಷನ್ ಆ ಥರ ಏನಾದರೂ ಇದ್ದರೆ ಇಲ್ಲಿ ಕೇಟ್ರಿಂಗ್ ಸರ್ವಿಸಸ್ ಕೂಡ ಮಾಡ್ತಾರೆ. ಚೆನ್ನಾಗಿ ಅನ್ನಿಸ್ತು, ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಸಮೋಸ ಚಾಟ್ ಕೂಡ ತಂದರು. ಇಲ್ಲಿ ನನ್ನ ಮಗ ಏನು ಮಾಡ್ದ, ನನಗೆ ಬೇಕು ಅಂತ ಆ ಕಡೆ ಹೇಳ್ಕೊತಾ ಇದ್ದ, ನನಗೆ ಬೇಕು ಅಂತ ನಾನು ಈ ಕಡೆ ಹೇಳ್ಕೊತಾ ಇದ್ದೆ. ತುಂಬಾ ಫನ್ನಿ ಆಗಿತ್ತದು. ಸೊ ಅದನ್ನೆಲ್ಲ ತಿನ್ಕೊಂಡು ನಾವು ಕೂಡ ಹೊರಟ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಪತಂಜಲಿ ಐಟಮ್ಸ್ ಕೂಡ ಇತ್ತು ಇಲ್ಲಿ ನೋಡಿ, ತುಂಬಾ ಖುಷಿ ಆಯಿತು. ನೆಕ್ಸ್ಟ್ ಯಾವಾಗಾದರೂ ಬೇಕಾದಾಗ ತಗೋಬಹುದು. ಇಲ್ಲಿಗೆ ಫಸ್ಟ್ ಟೈಮ್ ಬಂದಿದ್ದರಿಂದ ಇಲ್ಲಿ ಏನೇನಿದೆ ಅಂತ ಹಾಗೇ ಚೆಕ್ ಮಾಡ್ತಾ ಇದ್ದೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಈವ್ನಿಂಗ್ ವ್ಲಾಗ್. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.